ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ, ರಾತ್ರಿ ಉಳಿದಿರೋ ಅನ್ನ ಒಂದು ಕಪ್ ಇದ್ದರೆ ಸಾಕು, ನಾವು ಅದ್ಭುತವಾಗಿರೋಂತಹ ಬ್ರೇಕ್ಫಾಸ್ಟನ್ನು 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಸೊ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಒಂದು ಬಾಣಲಿ ಇಟ್ಕೊಂಡು 2 ಟೀಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ದಪ್ಪು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಆದ ನಂತರ ಒಂದು ದಪ್ಪು ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಂಡು ಟೊಮೊಟೊ ಜೊತೆಯಲ್ಲೇ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಬೇಗ ಟೊಮೊಟೊ ಸ್ಮ್ಯಾಶ್ ಆಗುತ್ತೆ. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಬೆಳ್ಳುಳ್ಳಿ ಹಾಗೆ ಶುಂಠಿ ಒಂದು ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ. ಇಷ್ಟೇ ಅನ್ನೋದೇನಿಲ್ಲ, ಒಂದೊಂದು ಇಂಚನ್ನು ಚಜ್ಜಿ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಕ್ಯಾರೆಟು, ಹಾಗೆಯೇ ಸ್ವಲ್ಪ ಬೀನ್ಸು, ಕ್ಯಾಪ್ಸಿಕಮ್ಮು. ಸೊ ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಹೂಕೋಸು, ಸ್ವಲ್ಪ ಬಟಾಣಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಡೋಣ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಖಾರಕ್ಕೆ ನಾನು ಯಾವುದು ಮಸಾಲೆ ಪೌಡರನ್ನು ಸೇರಿಸ್ತಾ ಇಲ್ಲ. ಸ್ವಲ್ಪ ಅಚ್ಚಕರ್ದ್ಬಿಡಿ. ಹಸಿಮೆಣಸಿನಕಾಯಿ ಬೇಕಾದರೆ ಇಷ್ಟ ಇರೋರು ಹಾಕ್ಕೊಳ್ಬೋದು. ಒಂದು 1/2 ಟೀಸ್ಪೂನ್ ಆಗಷ್ಟು ಅರಿಶಿನ, ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲೆ, ಇಷ್ಟೇ. ಇದಿಷ್ಟನ್ನ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟೌವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈ ತರಕಾರಿ ಬೇಯಲಿಕ್ಕೆ ಬಿಡೋಣ. ಒಂದು 2 ಸೆಕೆಂಡ್ ಬಿಡೋಣ. ನೋಡಿ, 2 ಸೆಕೆಂಡ್ ಆದ ನಂತರ ತರಕಾರಿ ಈ ರೀತಿ ಚೆನ್ನಾಗಿ ಬಾಡಿದೆ. ಆ ತರಕಾರಿಯಲ್ಲಿರುವಂತಹ ಸ್ವಲ್ಪ ನೋಡಿ ನೀರಿನಂಶ ಬಿಟ್ಕೊಂಡಿದೆ, ನೋಡ್ತಾ ಇರ್ಬೋದು ನೀವು. ಸೊ ನಿಮಗೆ ತರಕಾರಿ ಇನ್ನೂ ಬೇಯಿಲ್ಲ ಅಂದರೆ ಒಂದು 2 ಟೀಸ್ಪೂನ್ ನೀರನ್ನು ಹಾಕ್ಕೊಳ್ಳಿ ಆ ತರಕಾರಿ ಕಂಪ್ಲೀಟಾಗಿ ಬೇಯೋದಕ್ಕೆ. ಸೊ ಈಗ ಲಿಡ್ಡನ್ನು ಮುಚ್ಚಿ 2 ಸೆಕೆಂಡ್ ಬಿಟ್ಟಿದ್ದೀನಿ. ಸೊ ಈಗ ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ಈ ರೀತಿ ಚೆನ್ನಾಗಿ ತರಕಾರಿಯನ್ನು ಬೇಯಿಸ್ಕೊಂಡು ಆನಂತರ ನಾವು ರಾತ್ರಿ ಉಳಿದಿರೋ ಅನ್ನವನ್ನು ಹಾಕ್ಕೊಳ್ಳೋಣ. ನೋಡಿ, ರಾತ್ರಿ ಉಳಿದಿರೋ ಅನ್ನನೇ ಇದು. 1 ಕಪ್ ಆಗಷ್ಟು ಅನ್ನವನ್ನು ಸೇರಿಸ್ಕೊಂಡು ತರಕಾರಿ ಜೊತೆ ಈಗ ಮಿಕ್ಸ್ ಮಾಡಿ ಕೊಡೋಣ. ದಿಢೀರಾಗಿ ಮಾಡ್ಕೊಳ್ಬೋದು. ಹಾಗೆಯೇ ನೈಟ್ ಉಳಿದಿರೋ ಅನ್ನ ಬಾಕ್ಸ್ಗೆ ಸರಿ ಹೊಂದೋದಿಲ್ಲ ಅಂತ ಅಂದ್ಕೊಳ್ಳೋದಕ್ಕೂ ಬೇಡ್ರಿ. ತರಕಾರಿ ಜೊತೆ ಎಲ್ಲ ಮಿಕ್ಸ್ ಮಾಡಿ ಬಿಸಿ ಮಾಡಿದ್ರೆ ಬಾಕ್ಸ್ಗೂ ಸೂಪರಾಗಿರುತ್ತೆ. ಸೊ ಯಾವುದೇ ರೀತಿ ಕೇಳೋದಿಲ್ಲ ರೈಸಿದು. ಸೊ ನೋಡಿ, ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ನಾವು ಪಲಾವ್ ಮಾಡೋದಕ್ಕೆ, ಬೇರೆ ತಿಂಡಿ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ನೋಡಿ, ಈ ರೀತಿ ರಾತ್ರಿ ಉಳಿದಿರೋಂತಹ ರೈಸಲ್ಲಿ ಅದ್ಭುತವಾಗಿರೋಂತಹ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು. ಇದ್ರ ಜೊತೆ ರಾಯ್ತ ಮಾಡ್ಕೋಬೋದು. ಸೊ ನಿಮಗೆ ಚಟ್ನಿ ಮಾಡ್ಕೋಬೋದು, ಇಲ್ಲ ಏನು ಬೇಡ ಅಂದರೂ ಹಾಗೆ ತಿನ್ಬೋದು. ತರಕಾರಿಗಳನ್ನೆಲ್ಲ ಹಾಕಿರೋದಕ್ಕೆ ರುಚಿ ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. 5 ನಿಮಿಷದಲ್ಲೇ ಮಾಡ್ಕೊಳ್ಬೋದು. ಸೊ ಅದರಲ್ಲೂ ನೈಟ್ ಒಂದೊಂದು ಸಾರಿ ರೈಸ್ ಜಾಸ್ತಿ ಮಾಡಿ ಉಳಿದಿದೆ ಅನ್ನೋ ಟೈಮಲ್ಲಿ ಈ ರೀತಿ ಮಾಡ್ಕೋಬೋದು, ಟೈಮು ಸೇವ್ ಆಗುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾ ಇರಿ. ಹಾಗೆಯೇ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನನಗೂ ಮುಂದಿನ ವಿಡಿಯೋ ಹಾಕೋದಕ್ಕೆ ಒಂದು ಮೋಟಿವೇಶನ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ ನೈಟ್ ರೈಸ್ ಇದು ಅಂತ ನಾವು ಹೇಳೋದಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಾಗಿದೆ, ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ರಾಯ್ತ ಮಾಡ್ಕೊಂಡ್ರೆ ಅಂತೂ ಸೂಪರಾಗಿರುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.